ಗುರುದೇವ ಶಿವಾನಂದರ ಬಸವಾದಿ ಮಹಾಶಿವಶರಣರನ್ನು ಸ್ಮರಿಸುತ್ತಾ ಬಸವ ಟಿವಿಯ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಬಹಳ ಸುಂದರವಾದಂತಹ ಬದುಕನ್ನು ಸಾಗಿಸಿದರು ಅಂತ ನಾವು ನೀವೆಲ್ಲ ಕೇಳ್ತಾ ಇದ್ದೇವೆ ಇವತ್ತು ಅವರು ಇಲ್ಲ ಅಂದರೂ ಕೂಡ ಮನೆ ಮನಗಳಲ್ಲಿಯೂ ಕೂಡ ಬಸವಾದಿ ಮಹಾಶಿವಶರಣರ ಒಂದು ಅವರು ಮಾಡಿದಂಥ ಸಾಧನೆ ಇರಬಹುದು ಅವರು ನುಡಿದು ಹೋದಂಥ ಆ ನುಡಿಮುತ್ತುಗಳು ವಚನಗಳು ಹೀಗೆ ಹಲವಾರು ಸಂಗತಿಗಳು ಕೂಡ ನಮ್ಮ ನಿಮ್ಮ ಮನದಲ್ಲಿ ತುಂಬಿಕೊಂಡಿದ್ದೇವೆ ಆಗಿನ ಒಂದು ಕಾಲದಲ್ಲಿ ಯಾವ ವ್ಯವಸ್ಥೆಯೂ ಇರಲಿಲ್ಲ ಅವರ ಒಂದು ಜೀವನದೊಳಗೆ ಯಾವ ಒಂದು ಅನುಕೂಲತೆಗಳು ಇರಲಿಲ್ಲ ಆದರೂ ಕೂಡ ಅವರ ಒಂದು ಜೀವನ ಬದುಕು ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಸುಂದರವಾಗಿಯೇ ಬದುಕನ್ನು ಸಾಗಿಸ್ತಾ ಇದ್ದರು ತೃಪ್ತಿದಾಯಕವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದರು ಆದರೆ ಇವತ್ತು ಆ ಒಂದು ನಮ್ಮ ಜೀವನಕ್ಕೆ ಇವತ್ತು ನಮ್ಮ ಬದುಕಿಗೆ ಅವರ ಬದುಕು ಒಂದು ಆದರ್ಶಮಯವಾದಂಥ ಬದುಕಾಗಿದೆ ಇವತ್ತು ನಮಗೆಲ್ಲ ಅನುಕೂಲತೆಗಳಿದ್ದಾವೆ ನಮ್ಮ ಈ ಒಂದು ಬದುಕಿನ ಈ ಒಂದು ಆಧುನಿಕ ಜೀವನದೊಳಗೆ ಕಂಪ್ಯೂಟರ್ ಯುಗ ಇರಬಹುದು ಈ ಒಂದು ಮೊಬೈಲ್ ಯುಗ ಇರಬಹುದು ಈ ಎಲ್ಲ ಒಂದು ಆಧುನೀಕರಣದೊಳಗೆ ನಮಗೆ ಏನೆಲ್ಲ ವ್ಯವಸ್ಥೆಗಳು ಏನೆಲ್ಲ ಅನುಕೂಲತೆಗಳು ಎಲ್ಲ ಅನುಕೂಲತೆಗಳಿದ್ದಾವೆ ನಾವು ಕೆಳಗೆ ಕಾಲಿಡುವಷ್ಟು ನಮಗೆ ಅಷ್ಟು ಅವ್ಯವಸ್ಥೆ ಇಲ್ಲ ಅಂದರೆ ಕಾರ್ ಗಾಡಿ ಇರ್ಬೋದು ಗಾಡಿ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಬಹಳ ವ್ಯವಸ್ಥಿತವಾಗಿದೆ ಆಗಿನ ಕಾಲದಲ್ಲಿ 12ನೇ ಶತಮಾನದ ಕಾಲದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ ವಾಹನ ವ್ಯವಸ್ಥೆ ಇರಲಿಲ್ಲ ದೀಪದ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ಸುಖಕರವಾದಂತಹ ಜೀವನ ಅವರದಾಗಿತ್ತು ಆದರೆ ಇವತ್ತು ಕೂಡ ಇವತ್ತು ಅವರು ಬಸವಾದಿ ಮಹಾಶಿವಶರಣರು ಕೂಡ ಈ ಲೋಕದಲ್ಲಿ ಹುಟ್ಟಿದರು ಅವರು ಇಲ್ಲೇ ಬದುಕಿದರು ನಾವು ಕೂಡ ಈ ಲೋಕದಲ್ಲಿ ಹುಟ್ಟಿದ್ದೇವೆ ನಾವು ಬದುಕ್ತಾ ಇದ್ದೇವೆ ಆದರೆ ನಮ್ಮ ಬದುಕು ಹೇಗಾಗಿದೆ ಅಂದರೆ ಸುಂದರವಾಗಿ ಆಗದೆ ಛಿದ್ರ ಛಿದ್ರವಾಗಿ ಹೋಗಿ ಏನಿಲ್ಲ ದುಃಖವಾಗಿ ದುಃಖದಲ್ಲಿಯೇ ಬದುಕನ್ನು ನಾವು ಸಾಗಿಸ್ತಾ ಇದ್ದೇವೆ ಯಾಕೆ ಅವರು ತಮ್ಮ ಬದುಕನ್ನು ಏನೂ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಅಷ್ಟು ಬಹಳ ಸುಂದರವಾಗಿ ತಮ್ಮ ಬದುಕನ್ನು ಸಾಗಿಸಿದರು ನಮಗೆ ಇಷ್ಟೆಲ್ಲ ಅನುಕೂಲತೆಗಳಿದ್ದರೂ ಕೂಡ ನಾವ್ಯಾಕೆ ಇಷ್ಟೊಂದು ಒಂದು ದುಃಖದೊಳಗೆ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ ನಾವು ಪ್ರತಿಯೊಬ್ಬರನ್ನ ಕೇಳ್ತಾ ಇದ್ದೇವೆ ಹೇಗಿದ್ದೀರಾ ಅಂತಂದರೆ ಏನೋ ಇದೇ ಬಿಡ್ರಿ ಏನೋ ಇದೆ ಅಂತ ಒಂದು ಚಿಂತೆ ಒಳಗಿನ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಯಾಕೆ ಇಷ್ಟೊಂದು ವ್ಯತ್ಯಾಸ ಯಾಕೆ ಅವ್ರು ಹಾಗೆ ಬದುಕಿದ್ರು ನಾವ್ಯಾಕೆ ಹೀಗೆ ಬದುಕ್ತಾ ಇದ್ದೇವೆ ಅಂತ ಕೇಳಿದರೆ ನಮ್ಮ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ನಮಗೆ ತೃಪ್ತಿ ಇಲ್ಲ ಆದರೆ ಅವರ ಬದುಕು ತೃಪ್ತಿದಾಯಕವಾದಂಥ ಬದುಕಾಗಿತ್ತು ಆದರೆ ನಮ್ಮದು ಈಗ ಏನಾಗಿದೆ ಅಂತಂದರೆ ಏನು ಬಡಿತೇವೆಯೋ ಅದು ಇನ್ನಷ್ಟು ಬೇಕು ಬೇಕು ಅನ್ನುವಂಥ ದಾಹದೊಳಗೆ ನಾವು ಜೀವನವನ್ನು ಸಾಗಿಸ್ತಾ ಇದೆ ನಮ್ಮ ಬದುಕು ತೃಪ್ತಿದಾಯಕವಾಗಿಲ್ಲ ಬೇಕು ಅನ್ನುವಂಥ ದಾಹದೊಳಗೆ ಮುಳುಗಿ ಆ ನಮ್ಮ ಜೀವನ ನಾವೇ ದುಃಖಕರವಾಗಿ ಮಾಡಿಕೊಳ್ತಾ ಇದ್ದೇವೆ ಬೇಕು ಅನ್ನುವಂಥ ಆಸೆಗೆ ಒಳಪಟ್ಟು ಆ ಆಸೆಯಲ್ಲೇ ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ದೇವಲ್ಲ ಅದಕ್ಕಾಗಿ ದುಃಖವಾಗ್ತಾ ಇದೆ ಅದಕ್ಕೆ ಈ ದುಃಖದೊಳಗೆ ಬೀಳೋದು ಬೇಡ ಅಂತ ತಿಳ್ಕೊಂಡು ನಮ್ಮ ಈ ದುಃಖದೊಳಗೆ ಬಿದ್ದಾಗ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ಅಕ್ಕ ಮಹಾದೇವಿ ಅಕ್ಕ ಜಗತ್ತಿಗೆ ಅಕ್ಕಳಾದಂತಹ ವೈರಾಗ್ಯ ನಿಧಿಯಾದಂತಹ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾ ಇದ್ದಾಳೆ ತಾಯಿ ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ ಮನಬಂಧುದ ಬಯಸಿ ಬೇಹುತ್ತಿದ್ದೇನೆ ಅಯ್ಯ ಎನ್ನ ಮನದ ದುರಾಸೆಯ ಮಾನಿಸ ಚನ್ನಮಲ್ಲಿಕಾರ್ಜುನ ದೇವ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾಳೆ ತಾಯಿಯಲ್ಲಿ ಏನು ಹೇಳ್ತಾ ಇದ್ದಾಳೆ ಅಕ್ಕ ಅಂತ ಕೇಳಿದರೆ ಇಲ್ಲಿ ಅಕ್ಕ ಕೇಳ್ಕೊಳ್ತಾ ಇದ್ದಾಳೆ ಚನ್ನಮಲ್ಲಿಕಾರ್ಜುನಲ್ಲಿ ಕೇಳ್ಕೊಳ್ತಾ ಇದ್ದಾಳೆ ಎನ್ನ ಮನದ ದುರಾಸೆಯ ಮಾನಿಸ ಅಂತ ಕೇಳ್ಕೊಂಡ್ಲೇ ಹೊರತು ನನ್ನ ಆಸೆಯನ್ನೇ ಮಾಣಿಸು ಅಂತ ಕೇಳ್ಕೊಳ್ಳಿಲ್ಲ ಆಸೆಯನ್ನು ಬಿಡಿಸು ಅಂತ ಕೇಳ್ಕೊಳ್ಳಿಲ್ಲ ಮನುಷ್ಯನಿಗೆ ಸಹಜ ಆಸೆ ಅನ್ನೋದು ಸಹಜ ಪ್ರತಿಯೊಬ್ಬರಿಗೂ ಆಸೆ ಇರಬೇಕು ಆದರೆ ಅದು ತನ್ನ ಆಸೆಯ ಮಿತಿಯನ್ನು ದಾಟಿ ಮುಂದೆ ಹೋಗಬಾರ್ದು ಅದು ಆಸೆಯ ಮಿತಿಯನ್ನು ದಾಟಿ ಹೋದರೆ ಅದು ದುರಾಸೆ ಅನ್ನಿಸ್ಕೊಳ್ತಾ ಇದೆ ಅದಕ್ಕೆ ಅಕ್ಕ ಪೂರ್ವದಲ್ಲಿಯೇ ಹೇಳ್ತಾ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾಳೆ ಏನು ಅಂತಂದರೆ ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತೆರಣಿಯ ಹುಳು ಅಂದರೆ ಅದು ಜೇಡರ ಹುಳು ಅಂತ ಕರಿತಾ ಇದ್ದೇವೆ ಜೇಡರ ಹುಳು ಅಂತ ಕರಿತಾ ಇದ್ದೇವೆ ಆ ಜೇಡರ ಹುಳು ನಮ್ಮ ಮಠದೊಳಗೆ ನಿಮ್ಮ ಮನೆಯೊಳಗೆ ಬಲೆಯನ್ನು ಹೆಣಿತೈತಿ
ಬೆಲೆಯನ್ನು ಹೆಣಿತೈತಲ್ಲ ಆ ಬೆಲೆಯನ್ನು ಹೆಣೆಯುವಾಗ ಯಾವುದೇ ಹೊರಗಿನ ಸಲಕರಣೆಗಳಲ್ಲಾಗಲಿ ಸಾಧನಗಳನ್ನಾಗಲಿ ತಂದು ಅದು ಬೆಲೆಯನ್ನು ಹೆಣೆಯುವುದಿಲ್ಲ ಹಾಗಾದರೆ ಹೇಗೆ ಬೆಲೆಯನ್ನು ಹೆಣಿತೈತೆ ಅಂದರೆ ಅದು ತನ್ನ ಒಳ ಬಾಯಿಯಲ್ಲಿರುವಂತಹ ತನ್ನ ಒಳಗಿರುವಂತಹ ಆ ಬಾಯಿಯ ಲಾಲಾರಸದಿಂದ ಸುಂದರವಾದ ಒಂದು ಬೆಲೆಯನ್ನು ಹೆಣಿತೈತಿ ಬಲೆಯನ್ನು ಹೆಣಿತಾ 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 ಏನಾಗುತ್ತೆ ಆ ಜೇಡರ ಹುಳು ಅಂತಂದರೆ ಹೆಣಿಯುವುದರೊಳಗೇ ಮಗ್ನವಾಗಿ ಆ ಜೇಡರ ತಾನು ಹೆಣೆದಂತಹ ಆ ಬಲೆಯಲ್ಲಿ ತಾನೇ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಾ ಅದು ಹೊರಗೆ ಬರಲಾರದಂಥ ಸ್ಥಿತಿಯೊಳಗೆ ಇದ್ದು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದೆ ಅದರಲ್ಲೇ ಬಿದ್ದು ಸಾಯುವಂತೆ ಹೇಗೋ ಹಾಗೆ ಮನುಷ್ಯ ಬೇಕು ಬೇಕು ಅನ್ನುವಂತಹ ದಾಹದೊಳಗೆ ಈಗ ನನಗೇನೋ ಒಂದು ವಸ್ತು ಬೇಕಾಗಿತ್ತು ಆ ವಸ್ತು ನಾನು ತಗೊಂಡೆ ಏನೋ ಬಹಳ ಪ್ರೀತಿ ಆಯಿತು ಆಸೆ ಆಯಿತು ಅಂತ ತಗೊಂಡೆ ತಗೊಂಡು ಸಂತೋಷ ಪಡಬೇಕಾಗಿತ್ತು ನಾನು ಆದರೆ ನಾನೇನು ಮಾಡಿದೆ ಅಂತಂದರೆ ಮತ್ತೊಂದು ವಸ್ತುವನ್ನು ಇದಕ್ಕಿಂತ ಸುಂದರವಾದಂಥ ವಸ್ತುವನ್ನು ನೋಡಿ ನನಗೆ ಅದು ಬೇಕು ಅಂತ ತಿಳ್ಕೊಂಡು ಮತ್ತೆ ಅದನ್ನು ಆಸೆಯನ್ನು ಪೆಟ್ಟೆ ಹೀಗೆ ಆಸೆ ಅನ್ನೋದು ಇದು ಬೆಳೀತಾ ಹೋಗುತ್ತೆ ಹೊರತು ಇದು ಇಲ್ಲೇ ಮುಗಿತು ಅನ್ನುವ ಹಾಗಿಲ್ಲ ಹೀಗೆ ನನಗೆ ಬೇಕು ಬೇಕು ಅಂತ ನನ್ನ ಸುತ್ತಲೂ ನಾನೇ ಆಶೆಯ ಒಂದು ಬಲೆಯನ್ನು ಹೆಣೆದುಕೊಂಡು ನಾನೇ ಆ ದುಃಖದೊಳಗೆ ಆ ಬಲಿಯೊಳಗೆ ಸಿಕ್ಕಿ ಹಾಕಿಕೊಂಡು ಕೊನೆಗೊಂದು ದಿನ ಈ ಲೋಕದ ಪಯಣವನ್ನು ಮುಗಿಸ್ತಾ ಇದ್ದೇವೆ ಅದಕ್ಕಾಗಿ ಆಸೆ ಅನ್ನೋದು ಬಹಳ ಕೆಟ್ಟ ಆಸೆ ಕೆಟ್ಟಲ್ಲ ಅದು ಆಸೆಯ ಮಿತಿಯನ್ನು ದಾಟಿ ದುರಾಸೆ ಮಾಡಿದರೆ ಮಾತ್ರ ಅದು ನಮ್ಮ ದುಃಖಕ್ಕೆ ಕಾರಣ ಆಗ್ತಾ ಇದೆ ಅದಕ್ಕೆ ಒಂದು ಕಡೆ ಸುಭಾಷಿತಕಾರರು ಬಹಳ ಸುಂದರವಾಗಿ ಬರೀತಾ ಇದ್ದಾರೆ ಏನು ಅಂತಂದ್ರೆ ಆಶಾಣಾಂ ಮನುಷ್ಯಾಣಾಂ ಕಾಚಿದಶ್ಚತಪಿ ಶೃಂಖಲ ತಯಾಬದ್ಧಾಹ ಪ್ರಧಾವಂತಿ ಮುಕ್ತಾಸ್ತಿಷ್ಟಂತಿ ಕುತ್ರಚಿತ್ತಂತ ಬಹಳ ಸುಂದರವಾಗಿ ಸುಭಾಷಿತಕಾರರು ಬರೀತಾ ಇದ್ದಾರೆ ಏನು ಬರೀತಾ ಇದ್ದಾರೆ ಅಂತಂದರೆ ಯಾವನು ಈ ಆಶಯ ಸರಪಣಿಯನ್ನು ಕಟ್ಟಿಕೊಂಡಿರುವನೋ ಅವನು ತೀವ್ರವಾಗಿ ಓಡ್ತಾ ಇದ್ದಾನೆ ಆದರೆ ಯಾರು ಈ ಆಶಯ ಬಂಧನದಿಂದ ಮುಕ್ತರಾಗ್ತಾ ಇದ್ದಾರೋ ಅವರು ಮಾತ್ರ ಸ್ಥಿರವಾಗಿ ಒಂದು ಕಡೆ ನಿಲ್ತಾ ಇದ್ದಾರೆ ನಮಗೆ ಸಾಮಾನ್ಯವಾಗಿ ಒಂದು ಕಬ್ಬಿಣದ ಸರಪಳಿಯನ್ನು ಕಟ್ಟಿಕೊಂಡೇ ಓಡಲಾಗುವುದಿಲ್ಲ ಅಂಥದ್ರಾಗ ಈ ಆಶೆಯ ಸರಪಳಿಯನ್ನು ಕಟ್ಟಿಕೊಂಡು ತೀವ್ರವಾಗಿ ಓಡುತ್ತಾನಂದರೆ ನಮಗೆ ಆಶ್ಚರ್ಯವಾಗೋದಿಲ್ಲವೇ ಆಶ್ಚರ್ಯವಾಗ್ತಾ ಇದೆ ಆದರೆ ಈ ಆಶೆ ಅನ್ನುವುದು ಹೇಳ್ತಾ ಇದ್ದಾರೆ ನಿತ್ಯ ತರುಣಿ ಅಂತ ಕರೀತಾ ಇದ್ದಾರೆ ಇದಕ್ಕೆ ಮುಪ್ಪು ಅನ್ನುವುದಿಲ್ಲ ಆಸೆಗೆ ಮುಪ್ಪು ಅನ್ನುವುದಿಲ್ಲ ದೇಹಕ್ಕೆ ಮುಪ್ಪು ಆಗಬಹುದು ವಯಸ್ಸಾಗ್ತಾ ಆಗ್ತಾ ಈ ದೇಹಕ್ಕೆ ಮುಪ್ಪು ಬರ್ತಾ ಇದೆ ಮುಪ್ಪು ಬಂದಂಗೆಲ್ಲ ಕಣ್ಣು ಮಂಜಾಗ್ತಾ ಇದ್ದೇವೆ ಕಿವಿ ತನ್ನ ಕೇಳುವ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ ಬೆನ್ನು ಬಾಗ್ತಾ ಇದೆ ಆದರೂ ಕೂಡ ಒಳಗಿರುವಂತಹ ಆ ಆಶೆ ನಿತ್ಯ ತರುಣಿ ಯಾವಾಗಲೂ ಯೌವನ ಅವಸ್ಥೆಯಲ್ಲಿರುತ್ತಂತೆ ನಿಮಗೆ ಹೇಳಬೇಕಂದ್ರೆ ಒಬ್ಬ ಹಿರಿಯರು ಒಂದು ಊರೊಳಗೆ ಒಬ್ಬ ಹಿರಿಯರಿಗೆ ನಿಧಿ ಇರುವಂತಹ ಒಂದು ಕೊಡ ಸಿಕ್ಕಿರುತ್ತೆ ಅವರ ಹೊಲದೊಳಗೆ ಸಿಕ್ಕಿರುತ್ತೆ ಅವಾಗ ಸಿಕ್ಕಿರುವಂಥ ಸಂದರ್ಭದೊಳಗೆ ಊರಿನ ಜನ ಅಂತಾರೆ ಏನಪ್ಪ ಶಂಕರಪ್ಪ ಹಿಂಗೆ ಹಿರಿಯರಾದಂಥ ಶಂಕರಪ್ಪಗೆ ಹಿಂತಿಂತಾ ಸಿಕ್ತಂತೆ ಆ ನಿಧಿ ತುಂಬಿದ ಕೊಡ ಸಿಕ್ಕತ್ತಂತೆ ಏನು ಅದೃಷ್ಟವಂತರು ಅಂತ ತಿಳ್ಕೊಂಡು ಊರಿನ ಜನ ಎಲ್ಲ ಸಂಭ್ರಮ ಪಡಾಕತ್ರು ಮಣಿಯ ಜನ ಊರಿನ ಜನ ಎಲ್ಲ ಸಂಭ್ರಮ ಪಡಾಕತ್ರು ಏನು ಸಿಕ್ಕತ್ತಪ್ಪ ನಿಧಿ ಅವರಿಗೆ ಅಂತ ಬಹಳ ಸಂಭ್ರಮ ಪಡ್ತಾ ಇದ್ದರು ಆವಾಗ ಊರಿನ ಜನ ವಿಚಾರ ಮಾಡ್ತಾರೆ ಹಾಗಾದರೆ ಇವರು ನಮ್ಮ ಊರಿನ ಮುಖಂಡರು ಹಿರಿಯರು ಇವ್ರಿಗೆ ಇಂಥದ್ದೊಂದು ನಿಧಿ ಸಿಕ್ಕತ್ತಂದರೆ ನಾವು ಏನಾದರೂ ಒಂದು ಸ್ವಲ್ಪ ಅವ್ರಿಗೆ ಗೌರವ ಮಾಡಬೇಕು ಸನ್ಮಾನ ಮಾಡಬೇಕಂತ ತಿಳ್ಕೊಂಡು ಊರಿನ ಜನ ಏನು ಮಾಡ್ತಾರೆ ಅಂತಂದರೆ ಊರೊಳಗೆ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾರೆ ವೇದಿಕೆಯನ್ನು ಸಿದ್ಧ ಮಾಡಿದರು ಮಾಡಿ ಆ ವೇದಿಕೆಗೆ ಎಲ್ಲ ಅತಿಥಿ ಮಹೋದಯರನ್ನು ಮುಖಂಡರನ್ನೆಲ್ಲ ಕರೆಸಿ ವೇದಿಕೆ ಮೇಲೆ ಕೂಡಿಸ್ತಾ ಇದ್ದಾರೆ ಆವಾಗ ನಿಧಿ ಸಿಕ್ಕಂತಹ ಹಿರಿಯರನ್ನು ಕರೆದುಕೊಂಡು ಬಂದು ಮಧ್ಯದಲ್ಲಿ ಸಿಂಹಾಸನ ಹಾಕಿ ಅವ್ರನ್ನೂ ಕುಂದಿರಿಸ್ತಾರೆ
ಕುಂದ್ರಿಸಿದ್ರು. ಇವರಿಗೇನದು ನಿಧಿ ಸಿಕ್ಕಿತ್ತಲ್ಲ, ಆ ನಿಧಿಯ ಕೊಡವನ್ನು ತಂದು ಆ ಟೇಬಲ್ ಮ್ಯಾಗ ಎಲ್ಲರಿಗೂ ಕಾಣುವಂಗೆ ಇಟ್ಟರು. ಆಯಿತು ಇಟ್ಟರು, ಸಭಾ ಶುರುವಾಯಿತು, ಪ್ರಾರಂಭವಾಯಿತು ಸಭಾ. ಅವಾಗ ಎಲ್ಲರೂ ಮಾತನಾಡ್ತಾ ಇದ್ದರು. ಯಾರ ಒಂದು ಮಹತ್ವವನ್ನು ಕುರಿತು ಮಾತನಾಡ್ತಾ ಇದ್ರು ಅಂದರೆ, ಈ ಏನು ನಿಧಿ ಸಿಕ್ಕಿತ್ತಲ್ಲ ಹಿರಿಯರನ್ನು ಕುರಿತು ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ರು. ಶಂಕರಪ್ಪ ಹಿರಿಯರು ಹಿಂಗದರ ಹಂಗದರ, ಹಿರಿಯರಾದ ಶಂಕರಪ್ಪ ಬಹಳ ವೃದ್ಧಾವಸ್ಥೆಯಲ್ಲಿದ್ದರೂ ಕೂಡ ದಯಾ ವಿನಯವಂತವರು ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಎಲ್ಲ ಹೊಗಳ್ತಾ ಇದ್ರು, ಪ್ರಶಂಸೆ ಮಾಡ್ತಾ ಇದ್ರು. ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ರು ಖರೆ, ಆದರೆ ಆದರೆ ಏನು ಅಂತಂದರೆ, ಈ ಸಿಂಹಾಸನದ ಮೇಲೆ ಕುಳಿತಂತಹ ಆ ಒಂದು ನಿಧಿ ಸಿಕ್ಕಂತಹ ಹಿರಿಯರಿಗೆ ಮಾತ್ರ ಮುಖದಲ್ಲಿ ಯಾವ ಭಾವನೆಯೂ ಕಾಣ್ತಾ ಇಲ್ಲ. ಸಾಮಾನ್ಯವಾಗಿ ಯಾರೋ ನಮಗೆ ಹೊಗಳಿದ್ರಂತ ತಿಳ್ಕೊರಿ ಅಥವಾ ಯಾರೋ ನಮಗೆ ಪ್ರಶಂಸೆ ಮಾಡಿದರೆ ನಮ್ಮ ಮುಖದಲ್ಲಿ ಏನೋ ಒಂದು ನಗುವಿನ ಭಾವನೆ ಆಗಲಿ ಅಥವಾ ಸಂತೋಷದ ಭಾವನೆಯಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ಆದರೆ ಈ ಹಿರಿಯರಿಗೆ ಯಾವ ಭಾವನೆಯೂ ಕಾಣ್ತಾ ಇಲ್ಲ ಮುಖದೊಳಗೆ. ಅವಾಗ ಪಕ್ಕದಲ್ಲಿ ಕುಂತಂಥ ಹಿರಿಯರು ಕೇಳಿದರು, ಅವರ ಮುಖಂಡರು ಕೇಳಿದರು, ಅಲ್ಲ ನಿಮಗಿಷ್ಟೆಲ್ಲ ಅವರಿಗೆ ಕಿವಿ ಕೇಳಿಸೋದಿಲ್ಲ ಅಂತ ತಿಳ್ಕೊಂಡು ಹಿರಿಯರಂದರು, ಶಂಕರಪ್ಪನವರೇ ಮತ್ತು ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ, ಎಲ್ಲ ಜನ ನಿಮ್ಮನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ, ಸ್ವಲ್ಪ ನಿಮ್ಮ ಮುಖದೊಳಗೆ ನಗು ತೋರಿಸ್ರಿ, ನಿಮ್ಮ ಮುಖದೊಳಗೆ ಒಂದು ಸ್ವಲ್ಪ ಸಂತೋಷದ ಭಾವನೆ ಬರಲಿ, ಯಾಕೆ ಹಿಂಗೆ ಕುಂತೀರಿ, ಸಪ್ಪಗೆ ಮುಖ ಮಾಡ್ಕೊಂತೀರಲ್ಲ, ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಇವರು ಆ ಹಿರಿಯರು ಬಹಳ ಚಿಂತಾಮಗ್ನರಾಗಿ ಯಾವುದೋ ಒಂದು ದುಃಖದೊಳಗಿದೇನೋ ಏನೋ ಅನ್ನುವ ಹಾಗೆ ಕೂತ್ಕೊಂಡಿದ್ದಾರೆ. ಅವಾಗ ಮತ್ತೆ ಕೇಳಿದರು ಹಿರಿಯರು, ಯಾಕೆ ಒಂದು ಸ್ವಲ್ಪ ನಗ್ರಿ, ಒಂದು ಸ್ವಲ್ಪ ಅವರು ಮಾಡೋದಕ್ಕೆ ನಿಮ್ಮ ಭಾವನೆ ವ್ಯಕ್ತವಾಗಲಿ ಅಂತ ಕೇಳ್ಕೊಂಡಾಗ ಅವರಂತಾರೆ, ನೀವು ಹೇಳೋದೆಲ್ಲ ಸರಿ, ಅವರೆಲ್ಲ ನಾನು ಹೊಗಳ್ತಾ ಇದ್ದಾರೆ, ಅದೆಲ್ಲ ನನಗೆ ಕೇಳಿಸ್ತಾ ಇದೆ, ನಗಬೇಕು ಖರೆ, ಆದರೆ ಆದರೆ ಏನು, ಏನಿಲ್ಲ, ಆ ಕೊಡ ಎತ್ತರಿ ಮ್ಯಾಗೆ ಅಂತಂದರು. ಆಯಿತು, ಹಿರಿಯರು ಬಂದರು, ಆ ಕೊಡ ಎತ್ತಿದ್ರು ಮ್ಯಾಗೆ. ಅವಾಗ ಎತ್ತಿದ್ರಿ ಕೊಡ ಅಂತ, ಎತ್ತದಷ್ಟೇ ಅಲ್ಲ ಕೆಳಗೆ ನೋಡ್ರಿ ಅಲ್ಲಿ, ಅದನ್ನು ಕೆಳಗೆ ಎತ್ತಿ ನೋಡಿದರು, ಅದು ಕೆಳಗೆ ಇದು 20ನೆಯ ಕೊಡ ಅಂತ ಬರೆದಿತ್ತು. ಇದು 20ನೆಯ ಕೊಡ ಅಂತ ಬರೆದಿತ್ತು. ಆವಾಗ ಹಿರಿಯರಂದರು, ಇದು 20ನೆಯದ ಕೊಡ ಅಂತ ಬರೆದತ್ರಿ, ಅದು ನನಗೆ ಹತ್ತಿದ್ದು, ಅದು ಯಾಕೆ ನಿಮಗೆ ಅಷ್ಟಾಗಿ ಚಿಂತೆ ತಗೊಂಡಿರಿ, ಇಲ್ಲ ಇನ್ನು 19 ಕೊಡ ಎಲ್ಲಿ ಹೋದ್ವು ಅಂತ ನಾ ವಿಚಾರ ಮಾಡಾಕತ್ತೇನಿ ಅಂದ ಇವ ಹಿರಿಯ. ಸಿಕ್ಕಿದರಲ್ಲಿ ಸಂತೋಷ ಪಡಬೇಕೇ ಹೊರತು ಇನ್ನೂ ಬೇಕು ಅನ್ನುವಂತಹ ಸಿಕ್ಕಿದ ಸಂತೋಷವನ್ನು ಕಳೆದುಕೊಂಡು ಬೇಕು ಅನ್ನುವಂತಹ ದುಃಖದಲ್ಲಿಯೇ ಕೂತ್ಕೊಂಡಿದ್ದಾನೆ ಹಿರಿಯ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಬೇಕು ಅಂತ ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತೋ ಅದು ಏನಾಗುತ್ತೆ ಅಂತಂದರೆ ನಮ್ಮ ದುಃಖಕ್ಕೆ ಒಳಪಡ್ತಾ ಇದೆ. ಏನೆಲ್ಲ ನಿಧಿ ಸಿಕ್ಕಿತ್ತು ಆದರೂ ಕೂಡ ಸಂತೋಷ ಪಡ್ತಾ ಇಲ್ಲ, ವಯಸ್ಸು ಆಗಿದೆ, ವೃದ್ಧಾವಸ್ಥೆ, ಅಂತಹ ಅವಸ್ಥೆಗಳು ನಿಧಿ ಸಿಕ್ಕೈತಿ, ಸಂತೋಷ ಪಡೋದನ್ನು ಬಿಟ್ಟು ದುಃಖವನ್ನು ಪಟ್ಕೊಳ್ತಾ ಇದ್ದಾರೆ. ವೃದ್ಧಾವಸ್ಥೆ, ಕಿವಿ ಹೋಗಿದ್ದಾವೆ, ಕಣ್ಣು ಹೋಗಿದ್ದಾವೆ, ಬೆನ್ನು ಬಾಗಿದೆ, ಕೋಲು ಹಿಡಿದಿದ್ದಾರೆ, ಮುಪ್ಪಾವಸ್ಥೆ ಸಂಪೂರ್ಣವಾಗಿ ದೇಹಕ್ಕೆ ಮುಪ್ಪಾವಸ್ಥೆ ಬಂದಿದೆ, ಆದರೂ ಕೂಡ 19 ಕೊಡ ಸಿಗಲಿಲ್ಲ ಅನ್ನುವಂತಹ ಆಸೆ, ಆ ಆಸೆ ನಿತ್ಯ ತರುಣಿ ಅಂತ ಹೇಳ್ತಾ, ಅದಕ್ಕೆ ನಿತ್ಯ ತರುಣಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಹ ಏನೆಲ್ಲ ಜೀರ್ಣಾವಸ್ಥೆಗೆ ಬಂದಿರಬಹುದು ಕರೆ, ಒಳಗಿರುವಂತಹ ಆಸೆ ಮಾತ್ರ ಮುಪ್ಪಾಗುವುದಿಲ್ಲ ಅಂತ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ನಮ್ಮ ಗಳಿಸಿದ ಸಂಪತ್ತು ಯಾವುದೂ ಸ್ಥಿರವಲ್ಲ, ಒಂದು ದಿವಸ ಎಲ್ಲವೂ ಕೈಬಿಟ್ಟು ಹೋಗುವುದೇ. ಅದಕ್ಕೆ 3 ವಸ್ತುಗಳು ಯಾವಾಗಲೂ ಚಲಾವಣೆಯಲ್ಲಿರಬೇಕಂತೆ. ಹಾಗಾದರೆ ಯಾವ 3 ವಸ್ತುಗಳು ಅಂತ ತಿಳ್ಕೊಂಡ್ರೆ, ಒಂದು ಹೆಡ್ಡು, ಇನ್ನೊಂದು ಬ್ಲಡ್ಡು, ಇನ್ನೊಂದು ದುಡ್ಡು. ಈ 3 ವಸ್ತುಗಳು ಚಲಾವಣೆಯಲ್ಲಿರಬೇಕು. ಹೆಡ್ಡು ಅಂದರೆ ತಲೆ. ನೀವು ಅನ್ಬೋದು, ತಲೆ ಹೆಂಗೆ ಚಲಾವಣೆಯಲ್ಲಾಗುತ್ತೆ, ಹೆಂಗೆ ಚಲಿಸ್ತೈತಿ ತಲೆ ಅಂತ ಅನ್ಬೋದು. ತಲೆ ಅಂದರೆ ನಮ್ಮ ತಲೆಯೊಳಗಿರುವಂಥ ವಿಚಾರಗಳು. ವಿಚಾರಗಳು ಯಾವತ್ತೂ ಹರಿತಾ ಇರಬೇಕೆ ಹೊರತು ನಿಂತ ನೀರಾಗಬಾರದು. ಒಂದು ಹೊಸ ವಿಚಾರಗಳನ್ನು ಯಾವಾಗಲೂ ಹೊಸ ವಿಚಾರಗಳನ್ನು ಮಾಡ್ತಾ ಇರಬೇಕು. ಹಳೆಯ ವಿಚಾರಗಳನ್ನು ಅವನು ಮರಿತಾ ಇರಬೇಕು, ಹೊಸ ವಿಚಾರವನ್ನು ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಅದು ಚಲಾವಣೆಯಲ್ಲಿರಬೇಕು ತಲೆ ನಮ್ಮದು. ಯಾಕೆಂದರೆ ಹರಿಯುವ ನೀರಲ್ಲಿ ಹುಳ ಹುಟ್ಟುವುದಿಲ್ಲ. ಹಾಗಾದರೆ ಎಲ್ಲಿ ಹುಳ ಹುಟ್ತಾವೆ ಅಂದರೆ, ನಿಂತ ನೀರೊಳಗೆ ಹುಳ ಹುಟ್ತಾವೆ. ಹಂಗೆ ಹರಿಯುವ ನೀರಲ್ಲಿ ಹಳೆ ನೀರು ಹೋಗ್ತಾ ಇರ್ತೈತಿ, ಹೊಸ ನೀರು ಬರ್ತಾ ಇರ್ತೈತಿ, ಕೊಚ್ಕೊಂಡು ಹೋಗ್ತಾನೆ ಇರ್ತೈತಿ. ಆದರೆ ನಿಂತ ನೀರಲ್ಲಿ ಹೇಗೆ ಹುಳ ಹುಟ್ಟುತ್ತಾವೋ ಹಾಗೆ ನಮ್ಮ ತಲೆ ಕೇವಲ ಒಂದು ವಿಷಯವನ್ನು ಕುರಿತು ಅದನ್ನೇ 24 ತಾಸು ದಿನ ಪ್ರತಿದಿನ ಪ್ರತಿದಿನ ಪ್ರತಿ ವರ್ಷ ಪ್ರತಿ ತಿಂಗಳು ಹೀಗೆ ಅದು ನಮ್ಮ ಆಯುಷ್ಯವನ್ನು ಒಂದೇ ವಿಷಯಕ್ಕಾಗಿ ನಾವು ಕಳೆದುಬಿಟ್ರೆ, ಅದನ್ನೇ ವಿಚಾರ ಮಾಡ್ತಾ ಮಾಡ್ತಾ ಕೂತ್ಕೊಂಡು ಬಿಟ್ಟರೆ ನಾವು ಹುಚ್ಚರಾಗಿ ಹೋಗ್ತೇವೆ.
ಪುಣ್ಯಕ್ಕೆ ಹುಚ್ಚರ ಆಸ್ಪತ್ರೆ ಒಂದೇ ಐತ್ರಿ, ಅದು ಆ ಧಾರವಾಡ ಮೆಂಟಲ್ ಆಸ್ಪತ್ರೆ ಅಂತ ಕರಿತೇವೆ. ಎಲ್ಲೆಲ್ಲಿ ಹುಚ್ಚ ಆಸ್ಪತ್ರೆ ಇಲ್ಲ ಅದು ಒಂದೇ ಇರೋದು. ಆ ನಮ್ಮನ್ನು ಏನು ಮಾಡ್ತಾರೆ ಅಂತಂದರೆ, ಒಂದೇ ವಿಷಯಕ್ಕೆ ನಾವು ಅಂಟುಕೊಂಡು ವಿಚಾರ ಮಾಡ್ತಾ 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 ಇದ್ದರೆ ನಮ್ಮ ತಲೆ ಕೆಟ್ಟು ಹೋಗುತ್ತೆ, ಅಶಾಂತಿಯಿಂದ ಕೂಡುತ್ತೆ, ಅಲ್ಲಿ ಶಾಂತಿ ಇರೋಂಗಿಲ್ಲ, ನೆಮ್ಮದಿ ಇರೋಂಗಿಲ್ಲ, ಸಮಾಧಾನ ಇರೋಂಗಿಲ್ಲ. ಹೀಗಾದಾಗ ನಾವು ಹುಚ್ಚರಾಗಿ ಹೋಗ್ತಾವೆ, ನಮ್ಮನ್ನು ಹೋಗಿ ಮೆಂಟಲ್ ಆಸ್ಪತ್ರೆಗೆ ಹೋಗಿತ್ತಾರಷ್ಟೆ. ಅದಕ್ಕೆ ತಲೆ ಅನ್ನೋದು ಯಾವಾಗಲೂ ಚಲಾವಣೆಯಲ್ಲಿರಬೇಕಂತೆ. ಹೇಗೆ ಹಳೆ ನೀರು ಹೋಗಿ ಹೊಸ ನೀರು ಬರುತ್ತೋ, ಹಾಗೆ ನಮ್ಮ ಒಂದು ವಿಷಯವನ್ನು ಕುರಿತು ವಿಚಾರ ಮಾಡದೆ ಶರಣರ, ಸಂತರ, ಮಹಾತ್ಮರ ವಚನಗಳನ್ನು, ಅವರು ಮಾಡಿದಂಥ ಸಾಧನೆಗಳನ್ನು ನಾವು ವಿಚಾರ ಮಾಡ್ತಾ ಮಾಡ್ತಾ ನಮ್ಮ ತಲೆನೂ ಶಾಂತ ಆಗುತ್ತೆ, ನಮ್ಮ ಮನಸ್ಸೂ ಕೂಡ ಶಾಂತ ಆಗುತ್ತೆ, ಸಮಾಧಾನ ಆಗುತ್ತೆ. ಹೇಗೆ ಹೆಡ್ಡು ಚಲಾವಣೆಯಲ್ಲಿರಬೇಕು, ಹಾಗೆ ಬ್ಲಡ್ಡು ಚಲಾವಣೆಯಲ್ಲಿರಬೇಕಂತ. ಬ್ಲಡ್ ಅಂದರೆ ರಕ್ತ. ಈ ರಕ್ತ ನಮ್ಮ ತಲೆಯಿಂದ ಹಿಡಿದು ನಮ್ಮ ಪಾದದ ಅಂಗುಷ್ಠದವರೆಗೂ, ಹೆಬ್ಬೆರಳಿನವರೆಗೂ ರಕ್ತ ಸಂಚಾರ ನಡೀತಾ ಇದೆ. ಈ ರಕ್ತ ಸಂಚಾರ ನಡೀತಾ ಇದೆ ಅಂತ ತಿಳ್ಕೊಂಡು ನಾವೀಗ ಮಾತಾಡ್ತಾ ಇದ್ದೀವಿ, ನೀವೆಲ್ಲ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀವಿ, ನಡೀತಾ ಇದ್ದೀವಿ, ನಡೆದಾಡ್ತಾ ಇದ್ದೇವೆ. ಹಾಗೆ ಈ ಒಂದು ದೇಹದೊಳಗೆ, ಈ ಮೂರುವರೆ ಮೌಲ್ಯದ ದೇಹದೊಳಗೆ ರಕ್ತ ಸಂಚಾರ ಎಲ್ಲಾದರೂ ಬ್ಲಾಕ್ ಆತಂದರೆ, ಎಲ್ಲಾದರೂ ನಿಂತಿತು ಅಂದರೆ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ದೇಹ ತಂಪಕ್ಕೋ ಅಂತ ಬರುತ್ತೆ, ಕೋಲ್ಡ್ ಅಕ್ಕೋ ಅಂತ ಬರುತ್ತೆ. ಯಾವಾಗ ಈ ದೇಹ ಸಂಪೂರ್ಣವಾಗಿ ಕೋಲ್ಡ್ ಆಯಿತೋ, ಸಂಪೂರ್ಣವಾಗಿ ತಂಪಾಯಿತೋ, ಆಗ ಈ ಲೋಕದ ಪ್ರಯಾಣ ಮುಗೀತು ಅಂತ ತಿಳ್ಕೋಬೇಕು. ಅಂದರೆ ಇದು ಶವವಾಗಿ ಬೀಳ್ತಾ ಇದೆ. ಎಲ್ಲಿ ಮಠ ರಕ್ತ ಚಲಾವಣೆಯಲ್ಲಿರುತ್ತೋ ನಮ್ಮ ದೇಹದೊಳಗೆ, ಅಲ್ಲಿ ಮಠ ನಾವು ಬದುಕಿದ್ದೇವೆ ಅಂತ ಅರ್ಥ, ನಾವು ಇದ್ದೇವೆ ಅಂತ ಅರ್ಥ. ಹಾಗೆ ಇನ್ನು ದುಡ್ಡು, ದುಡ್ಡು ಯಾವಾಗಲೂ ಚಲಾವಣೆಯಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಅಂದರೆ ಹಣ, ಸಂಪತ್ತು, ಏನೋ ಇರ್ಬೋದು, ನಾವು ಗಳಿಸಿದಂಥ ದುಡ್ಡು, ಅದು ಯಾವಾಗಲೂ ಚಲಾವಣೆ ಇರಬೇಕು ಅಂತ ಹೇಳ್ತಾ. ಅಂದರೆ ಹೀಗೆ ಬರುವಂತಹ ಯಾವುದನ್ನು ನಾವು ಗಳಿಸ್ತಾ ಇದ್ದೇವೋ ಅದು ಸದ್ವಿನಿಯೋಗಕ್ಕೆ ಬಳಕೆ ಆಗಬೇಕಾಗತ್ತೆ. ಕೇವಲ ಗಳಿಸಿದ್ದನ್ನು ನಾವು ಪೆಂಟಿ ಮೇಲೆ ಪೆಂಟಿ, ಪೆಂಟಿ ಮೇಲೆ ಪೆಂಟಿ ಇಟ್ಕೋಂತ ಹೋಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ, ಅದಕ್ಕೆ ನಾವು ಗಳಿಸುವಂತಹ ಮಾರ್ಗವೂ ಕೂಡ ನೀತಿಯುಕ್ತವಾಗಿರಬೇಕು, ಧರ್ಮಯುಕ್ತವಾಗಿರಬೇಕು, ಸತ್ಯಯುಕ್ತವಾಗಿರಬೇಕು. ಅದು ಅನೀತಿಯಿಂದ, ಅಧರ್ಮದಿಂದ, ಇನ್ನೊಬ್ಬರ ತಲೆ ಮೇಲೆ ಹೊಡೆದು ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿ ಮೋಸ, ವಂಚನೆ, ಭ್ರಷ್ಟಾಚಾರದಿಂದ ಗಳಿಸಿದಂಥ ಧನ, ಹಣ ಯಾವತ್ತೂ ನಮ್ಮಲ್ಲಿರೋದಿಲ್ಲ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬಸವಣ್ಣವರು ಅಂತಂದರೆ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ನಾಯಿ ಹಾಲು ನಾಯಿ ಮರಿಗಷ್ಟೇ ಸಲ್ತತೆ ಹೊರತು ಅದು ಪಂಚಾಮೃತಕ್ಕೆ ಬರುವುದಿಲ್ಲ. ಹೇಗೋ ಹಾಗೆ ಪಾಪಿಯ ದನ, ಮೋಸ ವಂಚನೆ ಮಾಡಿದಂತಹ ಗಳಿಸಿಟ್ಟಂಥ ಹಣ ಪ್ರಾಯಶ್ಚಿತ್ತಕ್ಕೆ ಹೋಗುತ್ತೆ ಹೊರತು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ, ಸತ್ಸಂಗಕ್ಕಾಗಲಿ, ಸಂತ ಶರಣರಿಗಾಗಲಿ ಅದು ದಕ್ಕುವುದೇ ಇಲ್ಲ. ಪ್ರಾಯಶ್ಚಿತ್ತಕ್ಕಂದರೆ ಹೆಂಗೆ ಅಂತ ನೀವು ಕೇಳ್ಬೋದು. ಹಾಗೆ ಗಳಿಸಿಟ್ಟಂತಹ ಆ ಹಣ ಒಂದು ಪೊಲೀಸರ ಪಾಲಾಗಬಹುದು, ಇಲ್ಲ ಕೋರ್ಟಿನ ಪಾಲಾಗಬಹುದು, ಇಲ್ಲ ದವಾಖಾನೆಯ ಪಾಲಾಗಬಹುದು, ಇಲ್ಲ ಅದು ಅಗ್ನಿಯ ಪಾಲಾಗಬಹುದು, ಇಲ್ಲ ಅಂದರೆ ಕಳ್ಳರ ಪಾಲಾಗಿ ಹೋಗ್ತಾ ಇದೆ. ಅದಕ್ಕೆ ದುಡ್ಡು ಎನ್ನುವುದು ಯಾವಾಗಲೂ ಚಲಾವಣೆಯಲ್ಲಿರಬೇಕು, ಹೀಗೆ ಬರ್ತಾ ಇರಬೇಕು, ಹೀಗೆ ಹೋಗ್ತಾ ಇರಬೇಕು. ಹಾಗಂತೇಳ್ಕೊಂಡು ಎಲ್ಲವನ್ನೂ ಖರ್ಚು ಮಾಡೋದು ಅಂತಲ್ಲ, ಎಲ್ಲವನ್ನೂ ದಾನ ಮಾಡಿಬಿಡ್ಬೇಕೇನಪ್ಪ ಅಂತ ಅಲ್ಲ. ಎಷ್ಟು ಬೇಕೋ, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು, ಮಿಕ್ಕಿದ್ದನ್ನು ಅದು ಜಾಸ್ತಿ ಆಗಿದ್ದನ್ನು ನಾವು ಕೊಟ್ಟು ಬಿಡಬೇಕು. ಅಂದರೆ ದಾನ ಧರ್ಮ ಇದೆಲ್ಲವನ್ನು ಮಾಡ್ತಾ ಇರಬೇಕು ಅಂದಾಗ ಮತ್ತೆ, ಯಾಕೆಂದರೆ ಗಳಿಕೆ ಬಳಿಕೆ ಆದಾಗ ಅದು ನಮ್ಮಲ್ಲಿ ಉಳಿತಾ ಇದೆ. ಅದಕ್ಕೆ ಗಳಿಕೆ ಬಳಿಕೆ ಉಳಿಕೆ ಈ ಮೂರು ನಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ದುಡ್ಡು ಯಾವಾಗಲೂ ಚಲಾವಣೆಯಲ್ಲಿರಬೇಕು ಅಂತ. ಅದು ಚಲಾವಣೆಯಲ್ಲಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೇವೆ. ನೋಡಬೇಕು ಪಾಪ ಶ್ರೀಮಂತರು ಎಷ್ಟು ದುಡ್ಡು, ಶ್ರೀಮಂತರಂತ ಅಷ್ಟೇ ಅಲ್ಲ, ಯಾರು ಹೆಚ್ಚಾಗಿ ದುಡ್ಡು ಗಳಿಸಿರ್ತಾರೋ ಅವ್ರಿಗೆ ನಿದ್ದೆ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಯಾಕೆ ಅಂತಂದರೆ ಅವ್ರು ನೋಡಬೇಕು, ಏರ್ ಕಂಡೀಷನ್ ರೂಮ್ ಇರುತ್ತೆ ಖರೆ,
ಬೆಡ್ ಮೇಲೆ ಬೆಡ್ ಹಾಕ್ಕೊಂಡಿರ್ತಾರೆ. ಖರೆ ಏನೆಲ್ಲ ಕಾಯಿಲು ಏನೋ ಏನೋ ಎಲ್ಲ ರೂಮ್ ಎಲ್ಲ ನೋಡಬೇಕು. ಅವರು ರೂಮ್ ಒಳಗನ ನಕ್ಷತ್ರ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಆಕಾಶವನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಏನೆಲ್ಲ ಮಾಡಿರ್ತಾರೆ. ಖರೆ ನಿದ್ದೆ ಇರುವುದಿಲ್ಲ. ಯಾಕೆ ನಿದ್ದೆ ಇರುವುದಿಲ್ಲ ಅಂತಂದರೆ ಆ ಬೀಗದ ಕೈ ತಮ್ಮ ಕಡೆ ಇರ್ತತಿ. ಯಾವುದು ಬೀಗದ ಕೈ? ಟೆಜುರಿ ಬೀಗದ ಕೈ. ಪೆಂಟಿ ಮೇಲೆ ಪೆಂಟಿ ಇಟ್ಟಿರ್ತಾರೆ ಟೆಜುರಿ ಒಳಗೆ, ಆ ಬೀಗದ ಕೈ ತಮ್ಮ ಕಡೆ ಇಟ್ಕೊಂಡಿರ್ತಾರೆ. ಯಾವಾಗ ಗಳಿಕೆ ಬಳಿಕೆ ಆದಾಗ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ, ಯಾಕಂದರೆ ಇಲ್ಲ ಅಂದರೆ ಸಮಸ್ಯೆನೇ ಇಲ್ಲ, ಇದೆ ಅಂದರೆ ಸಮಸ್ಯೆ ಶುರುವಾಗುತ್ತೆ. ಅದಕ್ಕೆ ಮನುಷ್ಯನಾದವನು ಎಲ್ಲವನ್ನೂ ಸರಳವಾಗಿ ಎಷ್ಟು ಬೇಕೋ ಜೀವನದಲ್ಲಿ ಅಷ್ಟವನ್ನೇ ಪಡೆದುಕೊಂಡು ಜೀವನವನ್ನು ಸಾಗಿಸ್ಬೇಕಾಗತ್ತೆ. ಅದಕ್ಕೆ ಆಸೆ ಅನ್ನೋದು ದುರಾಸೆಯಾಗಿ ಬೆಳೀಬಾರ್ದು. ಇವತ್ತು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಿದರೆ ನಮ್ಮದು ಕೂಡ ಶರಣರ ಜೀವನವಾಗ್ತಾ ಇದೆ. ಅದಕ್ಕೆ ಆಸೆ ಅನ್ನೋದು ಎಷ್ಟಿರಬೇಕು? ಏನು ಇಷ್ಟಿರಬೇಕಾ ಅಥವಾ ಇಷ್ಟಿರಬೇಕಾ? ಅದಕ್ಕೆ ಒಂದು ಕಡೆ ಒಂದು ಕತೆ ಬರುತ್ತೆ, ಸಣ್ಣದಂಥ ಒಂದು ಕತೆ ಹೇಳ್ತಾರೆ. ಏನು ಅಂತಂದರೆ, ಒಂದು ಬೀರಬಲ್ಲನಿಗೆ ಮಹಾರಾಜ ತನ್ನ ಆಸ್ಥಾನದ ಪಂಡಿತರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನು ಪ್ರಶ್ನೆ ಮಾಡ್ತಾ ಇದ್ದಾನೆ? ಮನುಷ್ಯನಿಗೆ ಆಸೆ ಎಷ್ಟಿರಬೇಕು ಅಂತ ಪ್ರಶ್ನೆ ಮಾಡಿದ. ಎಲ್ಲ ಪಂಡಿತರು ಕೇಳಿದ, ಎಲ್ಲ ಪಂಡಿತರು ಆಶ್ಚರ್ಯ ಆಯಿತು. ಎಷ್ಟಿರಬೇಕು ಮನುಷ್ಯನಿಗೆ ಆಸೆ? ಏನು ಇಷ್ಟಿರಬೇಕು ಇಷ್ಟಿರಬೇಕು ಅಂತ ಕೇಳಿದ. ಆವಾಗ ಬೀರಬಲ್ಲನಿಗೆ ಕೇಳ್ತಾನೆ ಮಹಾರಾಜ, ಬೀರಬಲ್ಲ ಎಷ್ಟಿರಬೇಕು ಮನುಷ್ಯನಿಗೆ ಆಸೆ? ನಿಮಗೆ ಉತ್ತರ ಕೊಡ್ತೀನಿ ನಾನು, ಆದರೆ ನನಗೆ 2 ದಿವಸ ನೀವು ಟೈಮ್ ಕೊಡಬೇಕಂದಾಗ ಮಹಾರಾಜ ಒಪ್ಕೋತಾನೆ. ಆಯಿತು, ಮನೆಗೆ ಹೋದ ಬೀರಬಲ್ಲ. ಹೋದ, ಈಗ ಆಸೆ ಎಷ್ಟಿರಬೇಕು ಅಂತ ಮಹಾರಾಜಿಗೆ ತಿಳಿಸ್ಕೊಡ್ಬೇಕಲ್ಲ. ಆವಾಗ ಆಯಿತು, ಎಷ್ಟಿರಬೇಕು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಈ ಸೇವಕ ಮಹಾರಾಜನಿಗೆ ಒಂದು ಪಾನಪಟ್ಟಿ ಅಂಗಡಿಯಿಂದ ಪಾನಪಟ್ಟಿ ಕಟ್ಕೊಂಡು ಬಂದು ಕೊಡ್ತಿರ್ತಾನೆ ದಿನ. ಅದು ಕಾಯಕ, ಒಂದು ಸೇವಕಂದು ಆ ಕಾಯಕ ಅವನು ಮಾಡ್ತಿರ್ತಾನೆ. ಮಹಾರಾಜನ ಮಧ್ಯಾಹ್ನ ಪ್ರಸಾದ ಆಯಿತು, ಇನ್ನೇನು ಪಾನಪಟ್ಟಿಯಿಂದ ಪಾನ್ ಪಟ್ಕೊಂಡು ಬರಬೇಕು ಅನ್ನುವಂಥ ಪ್ರಸಂಗದೊಳಗೆ ಬೀರಬಲ್ಲ ಅಲ್ಲಿ ಬರ್ತಾನೆ. ಏನು ಮಾಡ್ತಾ ಇದೆ ಹಿಂಗೆ ಬೀರಬಲ್ಲ? ನಾನು ಮತ್ತೆ ಮಹಾರಾಜಗೆ ಪಾನ್ ಕಟ್ಕೊಂಡು ಹೊಂಟೇನಿ. ಹೌದಾ, ಆಯಿತು ಅಂತ ತಿಳ್ಕೊಂಡು ತಾನೇ ಪಾನ್ ಕಟ್ತಾನೆ. ಆ ಪಾನಿನಲ್ಲಿ ಅಡಿಕೆ ಬೆಟ್ಟದಷ್ಟು ಸುಣ್ಣವನ್ನು ಇಟ್ಟು ಪಾನ್ ಕಟ್ಟಿ ಕೊಡ್ತಾನೆ. ಆಯಿತು, ಪಾನ್ ತೊಗೊಂಡು ಮಹಾರಾಜನು ಬಂದು ಕೊಡ್ತಾನೆ ಆ ಸೇವಕ. ಇವನು ಮಹಾರಾಜ ಅದನ್ನು ಸ್ವೀಕಾರ ಮಾಡ್ತಾನೆ. ಪಾನ್ ಸ್ವೀಕಾರ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಕೇಳಿರ ಸುಣ್ಣದು ಮೊದಲೇಕ್ಕೆ ಸುಣ್ಣ ಏನು ಮಾಡುತ್ತೆ ಅಂದರೆ ಬಾಯಿ ತುಂಬ ಗುಳ್ಳೆಯನ್ನು ಎಬ್ಬಿಸಿಬಿಡ್ತು. ಅವಾಗ ಭಾಳ ಸಿಟ್ಟು ಬಂತು ಮಹಾರಾಜನಿಗೆ. ಏನು, ನನ್ನ ಬಾಯಿಯೊಳಗೆ ಇಷ್ಟು ನೀನು ಗುಳ್ಳಿ ಎಬ್ಬಿಸಿಬಿಟ್ಟಿಲ್ಲ, ಎಷ್ಟು ಸುಣ್ಣ ಹಾಕ್ಕೊಂಡು ಬಂದಿದ್ದೀನಿ ಪಾನಗೆ ಅಂತ ಇಕ್ಕೊಂಡು, ಈ ನಾ ಏನು ಈ ನೋವನ್ನು ಅನುಭವಿಸ್ತಾ ನೀ ಅನುಭವಿಸ್ಬೇಕು ಅಂತ ತಿಳ್ಕೊಂಡು ಸೇವಕನಿಗೆ ಮಹಾರಾಜ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಹೋಗು 1 ಕೆಜಿ ಸುಣ್ಣ ತೊಗೊಂಡು ಬಾ ಅಂತ. ಅವನಿಗೇನು ಗೊತ್ತಾಗಲ್ಲ, ಯಾಕ್ರಿ ಮಹಾರಾಜರು, ಇಲ್ಲ ತೊಗೊಂಡು ಬಾ ನಾ ಹೇಳ್ತೀನಿ. ಆಯಿತು, ತೊಗೊಂಡು ಬರೋಕ್ಕಂತ ಹೋದ. ಬೀರಬಲ್ಲ ಮಧ್ಯ ದಾರಿಯಲ್ಲಿ ಬೆಟ್ಟಾದ. ಏನಾಯಿತು ಹಿಂಗೆ ಮಹಾರಾಜ ಸುಣ್ಣ ತೊಗೊಂಡು ಬಾ ಅಂದಾನೆ. ಎದಕ್ಕೆ ತೊಗೊಂಡು ಬಾ ಅಂದಾನಂತ ಗೊತ್ತಿಲ್ಲ. ಎದಕ್ಕೆ ತೊಗೊಂಡು ಬಂದ ಅಂತ ಗೊತ್ತೈತೆ ನಿನಗಂತ? ಇಲ್ಲ, ನಂಗೆ ಗೊತ್ತಿಲ್ಲ. ಹಂಗಂದು ನಾ ಹೇಳ್ತೀನಿ ಕೇಳು. ಅವನ ಬಾಯಾಗಿ ಗುಳ್ಳೆದ್ದಾವು. ಅದಕ್ಕೆ ಈಗ ನೀನು 1 ಕೆಜಿ ಸುಣ್ಣ ತೊಂಬರಕ್ಕೆ ನಿಂಗೆ ಕಳಿಸ್ಯಾನ? ಈ 1 ಕೆಜಿ ಸುಣ್ಣ ಯಾರಿಗೆ ಅಂದ್ರೆ ನಿನಗೆ ಅಂತಂತಾನ. ನನಗನ? ಹೌದು ನಿನಗೆ. ಯಾಕೆ ಮತ್ತು ಅವ್ನ ಕೈ ಬಾಯಾಗ ಗುಳ್ಳೆದ್ದಾವು ಅಂದ್ರೆ ನಿನ್ಗೆ ಬಾಯಾಗಿ ಗುಳ್ಳಿ ಹೇಳಬೇಕಂತ ಅವಂದೀಗ. ಅದಕ್ಕೆ ನೀನು ಸುಣ್ಣ ತರಕ ಹೆಂಗೆ ಮಾಡಲಿ ಹಂಗಂದ್ರೆ ನೀನೋ ನಾನು ಕಾಪಾಡಬೇಕು ಬೀರಬಲ್ಲ. ಆಯಿತು, ಏನಿಲ್ಲ, ಅಲ್ಲಿ ಮುಂದಿನ ಅಂಗಡಿ ಒಳಗೆ ಬೆಣ್ಣೆ ಮಾರಾಕತ್ತಾರ, 1 ಕೆಜಿ ಬೆಣ್ಣೆ ತಿಂದು ಬಾ. ಆಯಿತು ಅಂತ ತಿಕ್ಕೊಂಡು ಬೆಣ್ಣೆ ತಿಂದು ಬಂದಾವ. ಬೆಣ್ಣೆ ತಿಂದು ಬಂದ ಇವನು ಮುಂದೆ ಹಂಗಂದ್ರೆ ಈ 1 ಕೆಜಿ ಸುಣ್ಣ ತೊಗೊಂಡು ಹೋಗಿ. ಈಗ ತೊಗೊಂಡು ಬಂದ ಮಹಾರಾಜ್ ಸುಣ್ಣ ಅಂದ. ಕುತ್ಕೊಂಡು ಇಲ್ಲೇ ಅಂದ, ಸುಣ್ಣ ಮುಂದೆ ಇರಿಸಿದ, ತಿನ್ನಿ ಸುಣ್ಣ ಅಂದ. ಬೀರಬಲ್ಲ ಮೊದಲಕ್ಕೆ ಹೇಳಿ ಕಳಿಸಿದ್ದ. ಆಯಿತು, ಸೇವಕ ತಿನ್ನಕ್ಕೆ ಶುರು ಮಾಡಿದ. ತಿಂದ 1 ಕೆಜಿ ಸುಣ್ಣನೂ ತಿಂದ ರೀ. ತಿಂದ ಅವಾಗ ಆಯಿತು, ಎಲ್ಲ ತಿಂದು ಮುಗಿಸಿದ. ಮಹಾರಾಜ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾ ಇದ್ದ ಅವನ್ನ. ಅಲ್ಲ, ನಾನು ಕೇವಲ ಇಷ್ಟು ಸುಣ್ಣ ಹೆಚ್ಚಿಗೆ ಆಗಿದ್ದಕ್ಕೆ ನನ್ನ ಬಾಯಾಗೆಲ್ಲ ಗುಳ್ಳೆದ್ವು. ನೀನು 1 ಕೆಜಿ ಸುಣ್ಣ ತಿಂದು ನಿನಗೆ ಬಾಯಾಗ ಒಂದು ಗುಳ್ಳಿನೇ ಹೇಳಿಲ್ಲ, ಏನು ಮಾಡಿ ಹೇಳು ಅಂತಂದ. ಇಲ್ಲ, ನಿನಗೆ ಗಲ್ಲು ಶಿಕ್ಷೆ ಮಾಡ್ತೀನಿ, ಏನಾಯಿತು ಹೇಳು ಅಂತಂದಾಗ, ನನಗೇನು ಗೊತ್ತಿಲ್ಲ, ಬೀರಬಲ್ಲನ ಕೇಳಿ ಅಂತಂದ ಸೇವಕ. ಆಯಿತು ಅಂತಿಕೊಂಡು ಬೀರಬಲ್ಲನ ಕರೆಯಾಗಿ ಕಳಿಸಿದ. ಏನಪ್ಪ, ಏನು ಮಾಡಿಯಲ್ಲ ಘಾತ ನೀನು? ಏನು ಮಾಡಿಲ್ಲ ಮಹಾರಾಜ, ನೀವು ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟೇನಿ. ಏನು ಉತ್ತರ ನಿಂದು? ನನ್ನ ಬಾಯ ಗುಳ್ಳಿ ಎಳ್ಸೋದು ಏನು ಅಂತಂದು. ಹಾಗಲ್ಲ ಮಹಾರಾಜ, ನೀವೇನು ಕೇಳಿದ್ರಿ ಪ್ರಶ್ನೆನ ಮನುಷ್ಯನಿಗೆ ಆಸೆ ಎಷ್ಟಿರಬೇಕು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಯಾವ ಉತ್ತರ ಇದಕ್ಕೇನು ಉತ್ತರ ಅಂತಾರೇನು? ಇಲ್ಲ, ನೀವು ದಿನಾಲು ಪಾನ್ ತಿಂತಿದ್ರಲ್ಲ,
ಅದರೊಳಗೆ ಇಷ್ಟ ಸುಣ್ಣ ಹಾಕಿ ಪಾನ್ ಕೊಡ್ತಿದ್ರು ಅವಾಗ ಗುಳ್ಳಿ ಏಳ್ತಿದ್ದಿಲ್ಲ. ಆದರೆ ಇವತ್ತು ಅಡಿಕೆ ಬೆಟ್ಟದಷ್ಟು ಸುಣ್ಣ ಹಾಕಿದ್ದಕ್ಕೆ ನಿಮ್ಮ ಬಾಯಿಯೊಳಗೆ ಗುಳ್ಳಿ ಎದ್ವು. ಹಂಗೆ ಆಸೆ ಮನುಷ್ಯನಿಗೆ ಎಷ್ಟಿರಬೇಕು ಅಂತಂದರೆ ಎಲಿ ಅಡಿಕೆಗೆ ಹಚ್ಚುವಷ್ಟು ಸುಣ್ಣದಷ್ಟೇ ಆಸೆ ಇರಬೇಕೇ ಹೊರತು ಅಡಿಕೆ ಬೆಟ್ಟದಷ್ಟು ಆಸೆ ಇರಬಾರದು ಅಂತ. ಆ ಆಸೆ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಮನುಷ್ಯನಿಗೆ ಎಲಿ ಅಡಿಕೆಗೆ ಎಷ್ಟು ಸುಣ್ಣ ಹಾಸ್ತೇವೋ ಅಷ್ಟೇ ಆಸೆ ಇರಬೇಕೇ ಹೊರತು ಅದು ಅದನ್ನು ಮಿತಿಮೀರಿ ಹೋಗಬಾರ. ಅದಕ್ಕೆ ಮನುಷ್ಯನಿಗೆ ಆಸೆ ಎಷ್ಟಿರಬೇಕು ಅಂತ ನಿಮಗೆ ಗೊತ್ತಾಯಿತು. ಎಷ್ಟಿರಬೇಕು ಅಂದರೆ ಸುಣ್ಣ, ಎಷ್ಟು ಅಡಿಕೆಯಲ್ಲಿಗೆ ಎಷ್ಟು ಹಾಸ್ತೇವೋ ಅಷ್ಟೇ ಇರಬೇಕು ಅಂತ ಹೇಳ್ತಾ ಇಲ್ಲಿ ಆಸೆ ಮನುಷ್ಯನಿಗೆ ದುರಾಸೆ ಆಗಬಾರದು. ಆಸೆ ಆಸೆಯಾಗಿರಬೇಕು. ಹೆಚ್ಚದು ಬೇಕು ಅಂತ ಆಸೆ ಪಡದೆ ಇದ್ದುದರಲ್ಲಿ ತೃಪ್ತಿಯನ್ನು ಪಡ್ತಾ ಶರಣರು ನಡೆದು ಹೋದಂತಹ ದಾರಿಯಲ್ಲಿ ಅವರು ತೃಪ್ತಿಯನ್ನು ಪಟ್ಟಂತಹ ಆ ಬದುಕನ್ನು ನಮಗೂ ಕೂಡ ನಾವು ಆದರ್ಶ ಮಾಡಿಕೊಂಡು ನಾವು ಕೂಡ ನಮ್ಮ ಬದುಕನ್ನು ಸುಂದರವಾಗಿ ಮಾಡಿಕೊಂಡು ತೃಪ್ತಿದಾಯಕವಾದಂಥ ಜೀವನವನ್ನು ಸಾಗಿಸೋಣ ಅಂತ ಹೇಳಿ ನನ್ನ ಈ ಎರಡು ತೊದಲು ನುಡಿಗಳನ್ನು ಆ ಬಸವ ಮಹಾಪ್ರಭುವಿಗೆ ಅರ್ಪಿಸುತ್ತಾ ನನ್ನ ಈ ಎರಡು ತೊದಲು ನುಡಿಗಳಿಗೆ ವಿರಾಮವನ್ನು ನೀಡುತ್ತೇನೆ. ಎಲ್ಲ ಈ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಬಸವ